ಗಣೇಶ ಕಲಿಂಗನ ಸ್ಮರಿಸಿ ತಮ್ಮೆಲ್ಲರನ್ನು ಪತ್ರಿಕಾ ಬಳಗವರ ಸ್ವಾಗತಿಸುತ್ತ ಮತ್ತು ಹುಬ್ಬಳ್ಳಿಯಿಂದ ಬಂದಿರತಕ್ಕಂಥ ನಮ್ಮ ಚನ್ನಯ್ಯವರನ್ನ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನು ಹೊರಡಿಸಿದೆ ಅದರಲ್ಲಿ ಆರ್ಥಿಕವಾದ ಹಿಂದುಳಿದವರಿಗೆ ಮೀಸಲು ನೀಡುವ ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದ್ದು ಐತಿಹಾಸಿಕ ನಿರ್ಧಾರವಾಗಿದೆ ಎಂದು ನಮ್ಮ ಬಣಗಾರ ಸಮಾಜವು ತುಂಬಾ ಹೃದಯದಿಂದ ಅದನ್ನು ಸ್ವಾಗತಿಸುತ್ತಾ ಇದೆ ನಮ್ಮ ನಾನು ಅಖಿಲ ಭಾರತ ಬಣಗಾರ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಕೇಳಿಕೊಳ್ಳುವುದು ಏನಂದ್ರೆ ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಯಲ್ಲಿ ಇರುವ ಕೆಲವು ಜಾತಿಗಳಲ್ಲಿ ಹಿಂದುಳಿದ ವರ್ಗದ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವುದಿಲ್ಲ ಉದಾಹರಣೆಗೆ ಲಿಂಗಾಯತ ಬಣಗಾರ ಪದನಾಮದ ಮೂಲಕ ಕರೆಯಲ್ಪಡುವ ಉಪಜಾತಿಯನ್ನು ಹಿಂದುಳಿದ ವರ್ಗಗಳ 2A ಪಟ್ಟಿಯಲ್ಲಿ ಅದು ಶಿಕ್ಷಣ ಉದ್ದೇಶಕ್ಕೆ ಮಾತ್ರವಾಗಿದೆ ಅದಕ್ಕಾಗಿ ಸುಪ್ರೀಂ ಕೋರ್ಟ್ ಮೇಲ್ವರ್ಗದ ಜಾತಿಯಲ್ಲಿ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದರುವ ಮೀಸಲು ಕೊಡುವ ಸಂವಿಧಾನಬದ್ಧ ಎಂದು ಹೇಳಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಲಿಂಗಾಯತ ಬಣಗಾರ ವೀರಶೈವ ಬಣಗಾರ ಜಾತಿಗೆ ಪೂರ್ಣ ಪ್ರಮಾಣದ ಮೀಸಲು ಸೌಲಭ್ಯ ಅಂದರೆ ಉದ್ಯೋಗದಲ್ಲಿಯೂ ಕೂಡ ಮೀಸಲು ಸೌಲಭ್ಯವನ್ನು ಕೊಡಿಸಬೇಕೆಂದು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯಿಸುತ್ತೇವೆ ಅಂದರೆ ನಮ್ಮ ಸಮಾಜದಲ್ಲಿ ಬಡವರಿಗೆ ಮತ್ತು ಅತ್ಯಂತ ಕೆಳವರ್ಗದಲ್ಲಿರುವವರಿಗೆ ಕೂಡ ಇದರಿಂದ ಉಪಯುಕ್ತ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಅದರ ನಂತರ ನಾವು ಈ ಒಂದು ಕಮಿಟಿಯನ್ನು ಮಾಡಿ ನಾವು ಎಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಶಾಸಕರು ಮತ್ತು ಉಳಿದ ಎಲ್ಲ ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತರಲಿಕ್ಕೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಮುಂದಿನ ವಿಷಯವನ್ನು ನಮ್ಮ ಪತ್ರಿಕಾ ಬಳಗದ ಸಂಯುಕ್ತ ಪತ್ರಿಕಾ ಗೋಷ್ಠಿಯನ್ನು ಕರೆದಿರುವಂತಹ ಉದ್ದೇಶ ಇತ್ತೀಚೆಗೆ ಕೇಂದ್ರ ಸರ್ಕಾರ ನಿರ್ಣಯ ಮಾಡಿದಂತಹ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವರಿಗೆ ಶೇಕಡ 10ರ ಮೀಸಲಾತಿಯ ಈ ಯೋಜನೆಯನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಪ್ಪಿಕೊಂಡಿರುವುದು ಅದನ್ನ ಸಂತೋಷವನ್ನು ಮಾಡಿದೆ ಕೇಂದ್ರ ಸರ್ಕಾರದ ಈ ನಿರ್ಣಯವನ್ನು ನಾವು ಇಲ್ಕಲ್ ಬಣಗಾರ ಸಮಾಜದ ವತಿಯಿಂದ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸುತ್ತೇವೆ ನಮ್ಮ ಸರ್ವ ಬಣಗಾರ ಸಮಾಜ ಇದಕ್ಕೆ ಕೃತಜ್ಞತೆಗಳನ್ನು ಕೇಂದ್ರ ಸರ್ಕಾರಕ್ಕೆ ಅರ್ಪಿಸ್ತಾ ಇದೆ ಜೊತೆಗೆ ರಾಜ್ಯ ಸರ್ಕಾರವು ಈ ನಿರ್ಣಯವನ್ನು ಕೈಗೊಳ್ಳಬೇಕು ಆದಷ್ಟು ತೀವ್ರ ಈ ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಯ ಎಲ್ಲ ಜನತೆಗೆ ಇದರ ಸೌಲಭ್ಯ ಸಿಗುವಂತೆ ಅವಕಾಶ ಕಲ್ಪಿಸಬೇಕು ಅಂತ ನಾನು ನಮ್ಮ ಇಲ್ಕಲ್ ಬಣಗಾರ ಸಮಾಜದ ವತಿಯಿಂದ ಹಾಗೂ ಸರ್ವ ಬಣಗಾರ ಸಮಾಜದ ವತಿಯಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ